ಮಾಡಿದಿರಾ ಗೌಡ್ರೆ? ಪುಟ್ಮಲ್ಯವ್ರ ನಿಮ್ಮನ್ನ ನೋಡಿದ್ರೆ ಅಷ್ಟೊಂದು ಹೆದರ್ತಾರ? ಬರೀ ಹೆದರದಲ್ಲ ಮಧುರ ಅವ್ರೆ, ನನ್ ಕಂಡ್ರ ಸಾಕು, ಚೋಳ್ ನೋಡ್ದಂಗ ಆಡ್ತಾಳೆ. ಚೋಳ್ ನೋಡ್ದಂಗಲ್ಲ, ಇದು ಚೇಳೆನೆ. ನೀವು ನೋಡಿದ್ರೆ ನನ್ಗೆ ಭಯ ಆಗುತ್ತೆ. ಇನ್ನು ಹಸುಗೂಸಿಂತರ ಇರೋ ಪುಟ್ಮಲ್ಯವ್ರಿಗೆ ಭಯ ಆಗಲ್ವಾ? ನಾವಿಬ್ರು ಮಾತಾಡ್ಬೇಕಾದ್ರೆ ನೀವ್ ಯಾಕೆ ಮಧ್ಯದಲ್ಲಿ ಮೂಗ್ ತೋರಿಸ್ತೀರಾ? ಮಾತಿನ ಮಧ್ಯದಲ್ಲಿ ಮೂಗ್ ತೋರಿಸ್ತಿಲ್ಲ ಅಂದ್ರೆ ಅವ್ರಿಗೆ ಉಂಟದು ಜೀರ್ಣ ಆಗಲ್ಲ. ನೀವು ತಂದಾಕೋ ತರ ಮಾತಾಡ್ಬೇಡ್ರಿ. ನೀವೇನ್ ದುಡ್ಕೊಂಡು ತಿಂತ ಇಲ್ವಲ್ಲ? ಪಾಪ ಮಧುರವ್ರ ಕಲ್ ದುಡಿಸ್ಬಿಟ್ಟು ತಿಂತ ಇದಾರೆ. ಇಂಥ ಬಾಳ್ ನಿಮ್ಗೆ ಬೇಕಾ? ನೋಡ್ರೆ ತುಂಬಾ ಓವರ್ ಆಗಿ ಮಾತಾಡ್ತಿದ್ರಾ? ಈ ರೀತಿ ಮಾತಾಡೋದ್ರಿಂದಾನೆ ಪುಟ್ಮಲ್ಯವ್ರು ನಿಮ್ಮಿಂದ ದೂರ ಹೋಗ್ತಿರೋದು. ಹಿಂಗೆ ಆಡ್ತಾ ಇದ್ರೆ ಅವ್ರು ಪರ್ಮನೆಂಟ್ ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ. ನೋಡಿ ಮಧುರವ್ರು ಹೆಂಗ್ ಮಾತಾಡ್ತಾರ ಅಂತ. ಇವ್ರು ನಿಮ್ ಗಂಡ ಆಗಕ್ಕೂ ಲಾಯಕ್ಕಿಲ್ಲ. ಜಾನಿ ಇವಾಗ ಮಾಡಕ್ ಬರೀ ಕೆಲ್ಸ ಇಲ್ಲ ಅಂದ್ರೆ ರೂಮ್ ಅಲ್ಲಿ ಐರನ್ ಮಾಡದಿರೋ ಬಟ್ಟೆಗಳಿವೆ, ಹೋಗ ಐರನ್ ಮಾಡಿಡಿ. ಐರನ್ ಮಾಡೋದ್ರ ಜೊತೆಗೆ ಒಂದ್ ವಾರದಿಂದ ಒಗಿದೇ ಇರೋ ಬಟ್ಟೆ ಎಲ್ಲ ಒಗೆದು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದಿಟ್ಟು ಬಂದಿದ್ದೀನಿ. ನೀವು ಮಾತಾಡಿ, ನಾನು ನಿಮ್ಗೇನು ತೊಂದರೆ ಕೊಡಲ್ಲ, ಸುಮ್ಮನೆ ಕೂತ್ಕೋತೀನಿ. ಗೌಡ್ರೆ ಪುಟ್ಮಲ್ಯವ್ರು ನಿಮ್ಮ ನೋಡಿ ಇಷ್ಟೊಂದು ಹೆದರ್ಕೋತಿದ್ದಾರೆ ಅಂದ್ರೆ ನಿಮ್ ಬಗ್ಗೆ ಏನೋ ಕೆಟ್ಟ ಭಾವನೆ ಬಂದಿರ್ಬೇಕು. ಇವ್ರನ್ನ ನೋಡಿದ್ರೆ ಕೆಟ್ಟ ಭಾವನೆ ಬರದೆ ಒಳ್ಳೆ ಭಾವನೆನ ಬರುತ್ತೆ. ಇಷ್ಟು ವರ್ಷ ಇದ್ದಾರೋ ಕೆಟ್ಟ ಭಾವನೆ ಈಗ ಎಲ್ಲಿಂದ ಬರಕ್ ಸಾಧ್ಯ ಮಧುರವ್ರೆ? ನಾನವಳ ಪಸಂದಾಗಿ ನೋಡ್ಕೋತೀನಿ. ಏನಿ ಒಂದ್ ಕೆಲ್ಸ ಮಾಡಿ ಗೌಡ್ರೆ, ಅವ್ರಿಗೆ ಏನ್ ಇಷ್ಟ? ಅವಳಗ ಅಂತದು ಇಂಥದ್ದು ಅಂತ ಯಾನು ಇಷ್ಟ ಅಲ್ಲ. ಏನಿ ನಾನು ಅಂದ್ರೆ ಶಾನೆ ಇಷ್ಟ. ಅದೇನವ್ರು ಬಂದಿರೋ ಕಷ್ಟ. ನೀವು ಅಂದ್ರೆ ಇಷ್ಟ ಇರುತ್ತೆ ಗೌಡ್ರೆ, ಬಟ್ ಅವ್ರಿಗೆ ಮನ್ಸಲ್ಲಿ ಹೇಳ್ಕೊಳಕ್ ಆಗದೆ ಇರೋಂಥದ್ದು ಬೇರೆ ಏನಾದ್ರೂ ಇಷ್ಟ ಇರ್ಬೋದು. ಅದೇನು ಅಂತ ತಿಳ್ಕೊಂಡು ನೀವು ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡಿ, ಆಗ ಅವ್ರು ನಿಮ್ಮ ಹತ್ರ ಬಂದ್ರು ಬರ್ಬೋದು ಅಂತ ಆಚೆ ಅವಳಿಗೆ ಯಾನು ಇದ್ದ ಮಧುರವ್ರೆ. ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಅವ ನನ್ನ ಜೊತೆಗೆ ಉಳ್ಕೊಂಡ್ಬಿಡ್ತಿದ್ದ. ಅವು ಹೇಳಲಿಲ್ಲ ಅಂದಿದ್ರು ನಾನೇ ಅರ್ಥ ಮಾಡ್ಕೊಂಡು ಅವಳಿಗೆ ಯಾನ್ ಇಷ್ಟ ಅಂತ ತಂದು ಕೊಟ್ಬಿಡ್ತಾ ಇದ್ದಿ. ಹಾಗಾದ್ರೆ ನಿಮ್ಗೇನ್ ಇಷ್ಟ ಇದೆಯೋ ಅದನ್ನ ಅವ್ರು ಕೊಡಿ, ಆಗ ಅವ್ರು ನಿಮ್ಮ ಹತ್ರ ಓಡಾಡ್ ಬರ್ತಾರೆ. ನನಗ ನೀನ್ ಇಷ್ಟ ಏನಂದ್ರೆ ಅಂದ್ರೆ ನನ್ಗೆ ಯಾನು ಇಷ್ಟ ಇಲ್ಲ, ನಿಮ್ಗೆ ಯಾನ್ ಇಷ್ಟ ಹೇಳಿ ಅದನ್ನೇ ತಂದು ಕೊಡ್ತೀನಿ. ನಂಗೆ ರೇಷ್ಮೆ ಸೀರೆ ಅಂದ್ರೆ ತುಂಬಾ ಇಷ್ಟ. ನನಗೂ ಸಿಕ್ಕಷ್ಟ. ಆಯ್ತು ಮಧುರವ್ರೆ, ನೀವ್ ಹೇಳ್ದಂಗ ಪುಟ್ಮಲ್ಯಗ ರೇಷ್ಮೆ ಸೀರೆ ತಕೊಂಡು ಕೊಡ್ತೀನಿ. ಗೌಡ್ರೆ ನಂಗೆ ಇಷ್ಟ ಆಗಿರೋದನ್ನ ಪುಟ್ಮಲ್ಯವ್ರಿಗೆ ಯಾಕೆ ಕೊಡ್ತೀರಾ? ಅವ್ರಿಗೇನ್ ಇಷ್ಟನೋ ಅದನ್ನ ತಗೊಂಡು ಹೋಗ್ಕೊಡಿ. ತೊಂದ್ರೆ ಇಲ್ಲ, ಬರ್ತೀನಿ ಮಧುರವ್ರೆ. ಅಲ್ಲ ಪುಟ್ಮಲಿ, ಪುಟ್ಮಲಿ ಬಂದೆ ಬಂದೆ ಮಾಮಣ್ಣ. ಪುಟ್ಮಲಿ ನೋಡು ನಿನ್ಗೋಸ್ಕರ ಯಾನ್ ತಂದಿನಿ? ದೂರು ಕೊಯ್ತಾ ಇದ್ರೆ ನಾ ಈ ಪಟ್ಟಿ ಪ್ರೀತಿ ತೋರಿಸಿ ಅನ್ಕೊಳ್ಳ. ಬಾಬಣ್ಣ ನೀವು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀರಿ ಅಂತ ಗೊತ್ತು, ಆದ್ರೂ ನೀವ್ ಏನೇ ಹೇಳೋದಿದ್ರು ದೂರದಲ್ಲೇ ನಿಂತ್ಕೊಂಡು ಹೇಳಿ ನಾನು ಇಲ್ಲಿಂದಾನೆ ಕೇಳಿಸ್ಕೊತೇನೆ. ಇದು ದೂರದಲ್ಲಿ ನಿಂತ್ಕೊಂಡು ಹೇಳೋ ಮಾತದ್ದ ಕಮ್ಮಿ ದಂಡಕ್ ಬಗ್ಬಿಟ್ಟಿವ. ನೀ ಪುಟ್ಮಲಿ ಯಾಕವ ಕಿರ್ಚ್ಕೊಂಡಿ ಮತ್ತೆ ಇವನ್ ಏನಾದ್ರು ಮಾಡ್ದಕ್ಕೊಂದು ಮುಂಟಕ್ ನೋಡ್ತಾರೆ. ನೋಡ್ದೇನವ ನಾ ದಂಡಕ್ ಬಂದಾಗ್ಲೆಲ್ಲ ಅವ್ ಕಿರ್ಚ್ಕೊಂಡು ದೂರು ಕೊಡ್ತಾ ಇದ್ರೆ ಹುಂಸ ವೃಕ್ಷ ಎಲ್ಲಿ ಬೆಳೆದದು? ಅವ್ ಎಲ್ಲಿ ಗಂಟ ನಾನ್ ದಂಡಕ್ ಬರಲ್ವ ಅಲ್ಲಿ ಗಂಟ ನೀ ಕಂಡ ಕನ್ಸು ಕನ್ಸಾಗಿ ಇರ್ತದೆ. ನಿನ್ನಿಂದ ಓಡಿ ಓಡಿ ಸುಸ್ತಾಗೋಯ್ತು, ಏನ್ ದಂಡಕ್ ಬಂದ ಇಲ್ವಾ? ನಮ್ಮ ವಂಶ ಬೆಳಗೋ ಸೊಸೆ ಕಣ್ಣಲ್ಲಿ ನೀರ್ ಬರಿಸ್ತಾ ಇದೆಯಾ? ನಿನಗೆ ನೋಡ ಬಂದಿರೋ ದೊಡ್ಡ ರೋಗ. ಅವ ನಿನ್ಗೆ ಅವಳದು ಮಾತ್ರ ಕಾಣ್ತದ, ನಾಳದು ಕಾಣಲ್ಲ ಅಲ್ವಾ? ಗಂಡಸಾಗಿ ನೀನ್ ಯಾಕ ಅಳ್ತೀಯ? ಈಗ ಹಟ್ಟಿಲಿ ಅಳ್ಬೇಕಾಗಿರೋದು ನೀವಿಬ್ರು ಅಲ್ಲ, ನಮ್ ವಂಶ ಬೆಳಗೋ ಕೂಸು. ಹೇಳು ಕೂಸು, ನಿನ್ಗೇನಾಯ್ತು? ನೋಡಿ ಅತ್ತಿಯವ್ವ, ಬಾಬಣ್ಣ ಯಾವಾಗ್ಲೂ ದಂಡಕ್ ಬಾ ದಂಡಕ್ ಬಾ ಅಂತಾರೆ, ಹೋಗ್ದೆ ಹೋದ್ರೆ ಬೈತಾರ. ನಿನ್ಗೆ ಬುದ್ಧಿ ಇಲ್ವೇ ನೋಡ, ಹೆಂಡತಿನ ಯಾವಾಗ ದಂಡ ಕರಿಬೇಕು ಅನ್ನೋದು ಗೊತ್ತಾಗಲ್ವಾ? ಅವ್ವ ಕರ್ದೇಟ್ಗಲ್ಲೇ ದಂಡಕ್ ಬಂದ್ರೆ ನಾ ಯಾಕೆ ಯಾವಾಗ ಅಂದ್ರೆ ಅವಾಗ ಕರೀಲಿ? ಎಲ್ಲಾನು ಹೇಳ್ಕೊಡ್ಸೆ, ಮೊದ್ಲು ಗಂಡನ ಜೊತೆಗೆ ಹೆಂಗಿರ್ಬೇಕು ಅದನ್ನ ಹೇಳ್ಕೊಡು. ಅದಕ್ಕೇಡ ನಾ ಇಲ್ಲಿಗೆ ಬಂದಿರೋದು, ನಿಮ್ಮ ನಂಬ್ತ ಕೂತ್ರೆ ಈ ಜನ್ಮದಲ್ಲಿ ನೀವು ನನಗೆ ಮೊಮ್ಮಗನ ಕೊಡಲ್ಲ, ಅದಕ್ಕೆ ಪುಟ್ಮಲ್ಲಿ ಹೊಟ್ಟೆಲ್ ಕೂಸುಟ್ಟದ್ಮೇಲೆ ನಾ ಇಲ್ಲಿಂದ ಹೋಗೋದು. ಮಧುರ ಮಧುರ ಅವ್ರ ಏನದು ಗೌಡ್ರೆ, ಯಾವಾಗ್ಲೂ ಗಾಳಿ ಪಟ್ಟ ತರ ಹಾರ್ಕೊಂಡ್ ಬರ್ತಿದ್ರಿ, ಇವತ್ ಗಾಳಿನ ಇಲ್ದರ ತರ ಬರ್ತಿದ್ರ? ಮಧುರ ನನ್ನ ಪರಿಸ್ಥಿತಿ ಸೂತ್ರ ಇಲ್ದರ ಪಟ ತರ ಆಗ್ಬಿಟ್ಟದೆ. ಯಾಕೇನಾಯ್ತು? ಪುಟ್ಮಲ್ಯವ್ರ ಜೊತೆ ಜಗಳ ಮಾಡ್ಕೊಂಡ್ರ? ಅಯ್ಯೋ ದಂಡಕ್ಕೆ ಬರಲ್ಲ ಅಂದ್ರೆ ಎಲ್ಲಿಂದ ಜಗಳ ಆಡೋದು? ಅಲ್ಲ ಮಧುರ ಇಷ್ಟು ವರ್ಷ ಆಗದೆ
ಕೂಸ್ ಮಾಡ್ಕೊಳ್ಳಂದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾಳೆ. ಅದನ್ನ ಅರ್ಥ ಮಾಡ್ಕೊಳ್ಳದೆ ನಮ್ಮವ್ವ ನಂದೇ ತಪ್ಪು ಅನ್ನೋ ಥರ ಬೈತಾಳೆ. ಇವರಿಬ್ಬರ ಮಧ್ಯೆ ಸಿಗಾಕೊಂಡು ನಾನು ಕಬ್ಬುಂಜೆಲ್ಲ ಥರ ಆಗ್ಬಿಟ್ಟಿನಿ. ಯಾಕೆ ಪುಟ್ಮನೆಯವ್ರಿಗೆ ಮಗು ಮಾಡ್ಕೊಳ್ಳೋ ಆಸೆ ಇಲ್ವಾ? ಆಸೆ ಅದ ಮಧುರ ಅವ್ರೆ, ಅದ್ರ ಶಾನೆ ನಾಚ್ಕೊತಾಳೆ ಅನ್ನಿ. ಸ್ಲೇಟ್ ಇಲ್ಲದೆ ಸಿಂಹಸುಮ್ಮ ಇಟ್ಕೊಂಡು ಯಾನ್ ಮಾಡ್ಲಿ? ಗೌಡ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಎಷ್ಟು ತಾಳ್ಮೆ ಅಂತ ಇರಲಿ ಮಧುರ ಅವ್ರೆ. ಬೇಸಿಗೆ ಕಾಲ ಬಂದರೆ ಒಣಗಬೇಕು, ಚಳಿಗಾಲ ಬಂದರೆ ನಡುಗಬೇಕು, ಮಳೆಗಾಲ ಬಂದರೆ ನೆನಿಬೇಕು. ಇದು ಚಂದ ಅಲ್ಲ, ನಮ್ಮ ಹುಣ್ಣ ಕೂಸ್ಬೇಕು ಅಂತಾಳೆ. ಇವಳು ನೋಡಿದ್ರೆ ದಂಡಕ್ಕೆ ಬರಲ್ಲ, ಎಲ್ಲಿಂದ ಕೂಸ್ಕೊಡ್ಲಿ? ಅವ್ರು ಒಪ್ಕೊಂಡ್ರು ನಾನ್ ನಿಮಗ್ ಮುಗೋಗಕ್ ಬಿಡಲ್ಲ ಗೌಡ್ರೆ. ನೋಡ್ರೆ, ನಮಗ್ ಕೂಸಾಗೋದ್ರಿಂದ ನಿಮ್ಗೇನ್ ತೊಂದ್ರೆ ಆದ್ದು? ಅಂದ್ರೆ ನನ್ಗೂ ಮಗುಗೂ ಮಗು ಆಗೋ ತನಕ ನೀವು ಮಗು ಮಾಡ್ಕೋಬೇಡಿ ಅಂದೆ. ನಮ್ಮ ಮಗು ನಿಮ್ಮನ್ನ ಮಾಮ ಅಂತ ಕರೆದ ಮೇಲೆ ಮಗು ಮಾಡ್ಕೊಳ್ಳಿ ಅಂತ ಅಪ್ಪಟ್ಮಲ್ಲಿಯವ್ರಿಗೆ ಹೇಳ್ತೀನಿ. ನೋಡಿದ್ರೆ ಮಧುರವ್ರೆ, ಕಿರಾತಕ ಕಿದರ್ಹ ಅಂದ್ರೆ ಬಗಲ್ ಮೇಹ ಅಂದ್ರಂತೆ. ಹೆಂಗ್ ಮಾತಾಡ್ತಾವ್ರೆ ಜಾನಿ? ಫಸ್ಟ್ ಒಂದ್ ಒಳ್ಳೆ ಕೆಲ್ಸ ನೋಡ್ಕೊಳ್ಳಿ, ಆಮೇಲೆ ಮಗು ಬಗ್ಗೆ ಯೋಚನೆ ಮಾಡಿ. ನನ್ ಕೈಲಿ ನಿಮ್ಮನ್ನೇ ಸಾಕಕ್ ಆಗ್ತಿಲ್ಲ, ಇನ್ನು ಆ ಮಗುನ್ ಬೇರೆ ಸಾಕ್ಲ? ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ ಡಾರ್ಲಿಂಗ್. ನನ್ ಮಗುನ ಹೇಗ್ ಸಾಕ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಕೈಯಲ್ಲಿ ಸುಮ್ನೆ ಕೊಳಲ್ ಇಟ್ಕೊಂಡ್ರೆ ಆಗಲ್ಲ, ಅದನ್ ಹೇಗ್ ಊದ್ಬೇಕು ಅಂತಾನು ಗೊತ್ತಿರ್ಬೇಕು. ಸುಮ್ನೆ ಹೋಗಿ ಕೆಲ್ಸ ನೋಡ್ಕೊಳ್ಳಿ. ಗೌಡ್ರೆ, ಪುಟ್ಮಲ್ಲಿಯವ್ರ ಜೊತೆ ಸಮಾಧಾನ ಕೂತು ಅವ್ರು ಯಾಕೆ ನಿಮ್ಮ ಹತ್ರ ಬರ್ತಿಲ್ಲ ಅನ್ನೋದನ್ನ ತಿಳ್ಕೊಳ್ಳಿ. ಆಗ್ಲೂ ಅವ್ರು ನಿಮ್ಮ ಹತ್ರ ಬಂದಿಲ್ಲ ಅಂದ್ರೆ ಅವನ್ನ ಹೇಗ್ ಕರೆಸ್ಕೋಬೇಕು ಅಂತ ನಾನ್ ಹೇಳ್ಕೊಡ್ತೀನಿ. ಅವ್ಳ ದಂಡಕ್ ಬರ್ಲಿಲ್ಲ ಅಂದ್ರೆ ನೀವೇ ದಂಡಕ್ ಬಂದ್ಬಿಡಿ. ಏನಂದ್ರೆ ಮಧುರವ್ರೆ, ಅವಳು ಆದಷ್ಟು ದೂರ ದಂಡಕ್ ಬರೋ ತರ ಮಾಡಿ. ಸರಿ ಗೌಡ್ರೆ. ಗೌಡ್ರೆ, ನೀವೆಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ಪುಟ್ಟಮಲ್ಲಿಯವ್ರು ನಿಮ್ ಹತ್ರ ಬರ್ದಿರೋ ನಾನ್ ನೋಡ್ಕೋತೀನಿ. ಪುಟ್ಟಮಲ್ಲಿಯವ್ರಿಗೆ ಮಗುವಾಗಿ ಅವ್ರ ಕಷ್ಟ ಅನುಭವಿಸೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಜೈ ಅಲಕ್ ಬಲಕ್ ನಿರಂಜನ್. ನಾನು ಮಾತಾಡಲ್ಲ, ಮಾತಾಡಿದ್ರೆ ಸುಳ್ಳಾಗಲ್ಲ. ಮಂಗಳೇ, ನೀವ್ಯಾರ ನಮ್ಮ ಮಟ್ಟಿಗೆ ಯಾಕೆ ಬಂದಿದ್ದೀರಿ? ನಾವ್ಯಾರು, ಎಲ್ಲಿಂದ ಬಂದೆ, ಹೇಗೆ ಬಂದೆ ಅಂತ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ಎಲ್ಲಿ ಕಷ್ಟ ಇರುತ್ತೋ, ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ನಾನು ಇರ್ತೀನಿ. ಸ್ವಾಮಿಗಳೇ, ಒಸಿ ಹೊತ್ತ ಮುಂಚೆ ಬಂದಿದ್ರೆ ನಮ್ಮ ಅತ್ತೆಯವ ಇದ್ರು, ಈಗ ಅವರು ಪ್ಯಾಟ್ಕೋಬಿಟ್ಟು ಬರ್ತೀನಿ ಅಂತ ಹೋದ್ರು. ಅವ್ರಿದ್ದಿದ್ರೆ ನಿಮ್ ಮಾತು ಅರ್ಥ ಆಯ್ತಿತ್ತು ಅನಿ, ನನ್ಗೆ ಅರ್ಥ ಆಗಲ್ಲ. ಯಾವಾಗ ತಾನೇ ನನ್ನ ಮಾತು ಅರ್ಥ ಆಗಿದೆ? ಯಾರು ಇಲ್ಲ ಅಂತ ತಾನೇ ನಾನು ನಿಮ್ಮ ಮನೆಗೆ ಬಂದಿದ್ದು. ಯಾರಂದ್ರೆ? ನನಗೆ ಬೇಕಾಗಿರೋರು ನೀವು ಅಂದ್ಮೇಲೆ ನಾನು ನಿಮ್ ಜೊತೆನೆ ಮಾತಾಡ್ಬೇಕು. ಹಂಗಂದ್ರೆ ಬರೀ ಹಂಗಾರೆ. ಸ್ವಾಮಿಗಳೇ, ನನ್ ತಾವ್ ಮಾತಾಡುವಂತದ್ದು ಏನದ ನಿಮ್ಗೆ? ನಿಮ್ಮ ಗಂಡ ಶ್ರೀರಾಮಚಂದ್ರೇಗೌಡರು ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಬಿಸ್ನೆಸ್ ಮಾಡ್ತಾರ ತಾನೆ? ನೀವ್ ಹೇಳ್ತಾರಿಟ್ಟ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಜೈ ಅಲಕ್ ಮುಲಕ್ ನಿರಂಜನ್. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕಷ್ಟೇ, ನನ್ನನ್ನ ಪ್ರಶ್ನೆ ಮಾಡಬಾರ್ದು. ಅದೇನ್ ಕೇಳಿರೋ ಕೇಳಿ. ಈ ಮನೆಗೆ ಒಂದು ಮಗು ಬರ್ಬೇಕು ಅಂತ ಬಯಸ್ತಿದ್ದೀರಾ ತಾನೆ? ಅದಾಗಬಾರ್ದು. ಸ್ವಾಮಿಗಳೇ, ಯಾನ ಇದು ಹಿಂಗ್ ಹೇಳ್ಬಿಟ್ರಿ? ನಮ್ಮ ಅತ್ತೆಯವ್ವ ನಮ್ಮ ವಂಶದ ಕೂಡ ನೋಡ್ಕೊಂಡೆ ಹೋಯ್ತೀನಿ ಅಂತ ಅವ್ರೆ, ಈ ವಿಷಯ ಏನಾದ್ರು ಅವ್ರ ಕಿವಿಗೆ ಬಿದ್ರೆ ಸಾನೆ ಡಾರ್ಲಿಂಗ್ ಆಗ್ಬಿಡ್ತಾರೆ. ಮಗು ಅದು ಡಾರ್ಲಿಂಗ್ ಅಲ್ಲ, ಫೀಲಿಂಗ್ ಹಿಡಿದ್ರೆ ಜಾಡ ಅದೇ ಆಗ್ಬಿಡ್ತದೆ. ಎಲ್ಲೋ ನೋವಾದ್ರೆ ಎಲ್ಲೋ ಔಷಧಿ ಹಚ್ಚಬಾರ್ದು, ಎಲ್ಲಿ ನೋವಾಗಿರುತ್ತೋ ಅಲ್ಲೇ ಔಷಧಿ ಹಚ್ಚಬೇಕು. ಏನಾನು ಹೇಳ್ದಂಗೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ, ಇಲ್ಲ ಅಂದ್ರೆ TRP ಬಿದ್ದೋಗಿರೋ ಸೀರಿಯಲ್ ತರ ಆಗ್ಬಿಡುತ್ತೆ ನಿಮ್ ಜೀವನ. ಹಂಗೆಲ್ಲ ಆಗತ್ ಬೇಡ, ಅದೇನು ಅಂತ ಹೇಳಿ ನಾ ಕೇಳ್ತೀನಿ. ಸರಿಯಾಗಿ ಒಂದು ವರ್ಷ ನೀವು ನಿಮ್ ಗಂಡನ ಹತ್ರ ಹೋಗ್ಬಾರ್ದು, ಅವನ್ನ ಮುಟ್ಟಿಸ್ಕೋಬಾರ್ದು. ಸ್ವಾಮಿಗಳೇ, ಇದೇನ್ ಹಿಂಗ್ ಹೇಳ್ಬಿಟ್ರಿ? ಗಂಡಂತಿ ಅಂದ್ರೆ ಹಂಗಿರಕ್ಕಾದ್ದ, ನಾನ್ ದಂಡಕೋನಿಲ್ಲ ಅಂದ್ರೆ ನಮ್ ಬಾಬಣ್ಣ ಬಂದು ಅಡ್ಬತ್ತಾರೆ. ಅಲಕ್ ಮುಲಕ್ ನಿರಂಜನ್, ಆಗ್ಬಾರ್ದು ಅಂತ ತಾನೇ ನಾನು ಹೇಳ್ತಿರೋದು. ನಾನ್ ಹೇಳ್ದಾಗ ಕೇಳದೆ ಹೋದ್ರೆ ನಿಮ್ಮ ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಅಂಗಡಿ ಮುಚ್ಚೋಗಿ ನಿಮ್ ಯಜಮಾನ್ರು ಬೀದಿಗೆ ಬಂದು ನಿಂತ್ಕೋತಾರೆ. ಅವ್ರು ಮುಟ್ಟಿದ್ದೆಲ್ಲ ಬೂದಿ ಆಗುತ್ತೆ, ಕೊನೆಗೊಂದಿನ ಅವರೇ ಬೂದಿ ಆಗೋಗ್ತಾರೆ. ಆಯ್ಕರ ಏನಿದ್ದು ಅಪಸ್ವರ, ಹಂಗಾಗದ್ ಬೇಡ, ಅವ್ರಿಗೋಸ್ಕರ ನಾನೇ ಬೇಕಾದ್ ಬೂದಿ ಆಯ್ತೀನಿ. ಗೊತ್ತಿದ್ದು ಈ ರೀತಿ ಮಾಡೋದ್ ಸರಿನಾ? ಓಹೋ, ನಾವು ಮಾತಾಡೋದನ್ನೆಲ್ಲ ಕದ್ದು ನೋಡಿ ಈಗೇನು ಗೊತ್ತೇ ಇಲ್ಲ ಅನ್ನತ್ರ ಬಂದ್ ಕೂತಿದ್ದೀರಾ? ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ಅವ್ರಿಗೆ ಯಾಕೆ ಹೂ ಕೊಟ್ಟೆ? ಏನಂತ ಪ್ರೀತಿ ಅವ್ರ ಮೇಲೆ? ನನ್ಗೆ ಅವ್ರ ಮೇಲೆ ಯಾವ ಪ್ರೀತಿನೂ ಇಲ್ಲ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೊಟ್ಟೆ. ಅವ್ರು ದುಡಿಬೇಕು ಅನ್ನೋ ಛಲ ಇದೆಯಲ್ಲ, ಅದನ್ನ ನೋಡಿ ಖುಷಿ ಆಯ್ತು, ಅದಕ್ಕೆ ಕೊಟ್ಟೆ. ಆ ಕಿತ್ತೋಗಿರೋ ಕೆಲಸ ಮಾಡೋರ್ನ ಇಷ್ಟೊಂದು ಹೋಗ್ಲೋ ಅಗತ್ಯ ಇಲ್ಲ. ನಾನ್ ಮನ್ಸ್ ಮಾಡಿದ್ರೆ ಅಂಗಡಿ ಸಮೇತ ಅವ್ರನ್ನ ಕೊಂಡ್ಕೊಂಡ್ಬಿಡ್ತೀನಿ. ನೀವ್ ಇಂತ ಮಾತಾಡಿದ್ರಲ್ಲ ಇರಿ, ಒಂದಲ್ಲ ಒಂದಿನ ಅವರೇ ನಿಮ್ನ ಕೊಂಡ್ಕೊಂಡು ಜೀತಕ್ಕಿಟ್ಕೊಂಡ್ಬಿಡ್ತಾರೆ. ಮಧುರ ಬಾಬಿ ಎದ್ದದಕ್ಕೆ ನನ್ನನ್ನು ಬರಮಾಡಿದ್ದು? ಕೆಲ್ಸ ಇರೋದಕ್ಕೆ ತಾನೇ ಬರಕ್ ಹೇಳಿತ್ತು. ನಾ ಹೇಳೋ ಕೆಲಸ ಮಾಡ್ತೀರಾ? ಐ ಡೋಂಟ್ ಲೈಕ್ ಇಟ್. ನೀವ್ ಇಂತ ಕೆಲಸ ಮಾಡಂತ ಹೇಳ್ಬೇಕಷ್ಟೇ, ಅದನ್ನ ರಪಕ್ಕ ಮಾಡಿ ಮುಗಿಸ್ತೇನೆ. ಈಗ ಎಂತ ಮಾಡ್ಬೇಕು ಹೇಳಿ? ತೆಪ್ಪು ಕುದಬೇಕಾ, ಪೆಲತ್ತರಿ ಚುಲಿಬೇಕಾ, ಭಜಂತ ತಟ್ಟಬೇಕಾ? ಅದ್ಯಾವುದು ಬೇಡ, ಒಂದ್ ನಿಮಿಷ ಇರಿ.
ಇದನ್ನ ತಗೊಂಡ್ ಹೋಗಿ ಗೌಡ್ರು ಕೊಡಿ, ಅವ್ರಿಗೋಸ್ಕರ ವೆಜ್ ಪುಲಾವ್ ಮಾಡಿದೀನಿ. ಐ ಲೈಕ್ ಇಟ್. ಇದ್ರೊಟ್ಟಿಗೆ ಇನ್ನೊಂದು ಟಿಫಿನ್ ಕೇರಿಯರ್ ಕೊಟ್ಟಿರ್ತಿದ್ರೆ ನಾನು ಕೂಡ ರಿಂಗ್ ಮಾಸ್ಟರ್ ಅಂಗಡಿಯಲ್ಲಿ ಕೂತ್ಕೊಂಡು ಅವರಿಗೆ ಕಂಪನಿ ಕೊಟ್ಟುಕೊಂಡು ಬಂಜಾರೆ ಒಟ್ಟರಸಿ ಮುಗ್ತಿದ್ದೆಲ್ವಾ. ಇಲ್ಲಿಗೆ ಹೇಳ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಒಂದ್ ಬಾಕ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿ. ಐ ಲೈಕ್ ಇಟ್. ಮಧು ನೀನ್ ಮಾಡ್ತಿರೋ ಸರಿ ಇಲ್ಲ. ವಜ್ರಮುನಿ ಎಂಟ್ರಿ ಆಯ್ತು. ಅದು ನೀನ್ಯಾಕೆ ಗೌಡ್ರು ಊಟ ಕೊಟ್ಟು ಕಳಿಸ್ತಿದ್ಯಾ? ಪುಟ್ಟಮಲ್ಲಿ ಅವ್ರು ಊಟ ಹಾಕಲ್ಲ ಅಂತ ಹೇಳಿದಾರ? ಅದು ನನ್ನ ಇಷ್ಟ, ನೀವ್ ಅದನ್ನ ಕೇಳೋ ಹಾಗಿಲ್ಲ. ನಾನ್ ಕೇಳೇ ಕೇಳ್ತೀನಿ, ನೀನ್ಯಾಕೆ ಅವ್ರಿಗೆ ಊಟ ಕೊಟ್ಟು ಕಳಿಸ್ತಿದ್ಯಾ? ಒಂದ್ ನಿಮಿಷ ನಾ ಮಾತಾಡ್ತೇನೆ. ಜಾನಿ ಬಾಯ್, ಬಾಬಿಯನ್ನ ಮದುವೆಗೆ ಇಷ್ಟು ವರ್ಷವಾದರೂ ಅವರನ್ನ ನಿಮಗೆ ಇನ್ನೂ ಅರ್ಥ ಮಾಡಿಕೊಳ್ಳಿಕ್ ಆಗ್ಲಿಲ್ಲಲ್ಲ. ರಿಂಗ್ ಮಾಸ್ಟರ್ಗೆ ಅವ್ರು ಊಟ ಕೊಟ್ಟು ಕಳಿಸ್ತಾ ಇದ್ದಾರೆ ಅಂದ್ರೆ ನೀವು ದುಡಿದಿಕ್ಕೆ ಹೋಗ್ಬೇಕು, ನಿಮಗೂ ಟಿಫಿನ್ ಕೇರಿಯರ್ ಕೊಟ್ಟು ಕಳಿಸ್ಬೇಕು ಅನ್ನುವ ಆಸೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅದರ ಅರ್ಥ. ಅದನ್ನ ಅರ್ಥ ಮಾಡ್ಕೊಳ್ಳದೆ ಅವರ ಮೇಲೆ ಅನುಮಾನ ಬರ್ತಾ ಇದ್ದೀರಾ? ನನಗೆ ಬುದ್ಧಿ ಹೇಳಕ್ ಬರ್ತೇನಾ? ನಿಮಗೆ ಬುದ್ಧಿ ಹೇಳಲಿಕ್ಕೆ ನಾನು ಇಲ್ಲಿಗೆ ಬರ್ಲಿಲ್ಲ, ಅದರ ಅವಶ್ಯಕತೆಯು ನನಗಿಲ್ಲ. ಆದ್ರೂ ಒಂದು ಮಾತು ಹೇಳ್ತೇನೆ ಕೇಳಿ, ಈ ನಮ್ಮನೆ ಕಾಂಜಿ ಪಿಂಜಿಯಾಗಿ ಮನೆಯಲ್ಲಿರೋದನ್ನ ಬಿಟ್ಟು ಯಾವ್ದಾದ್ರೂ ದುಡಿಲಿಕ್ಕೆ ಹೋಗಿ ಬಾಬಿ ಆಸೆಯನ್ನ ನೆರವೇರಿಸಿ ಬೇರೆ ಯಾರಿಗೋ ಡಬ್ಬಿ ಕೊಡುದ್ರೆ ತಪ್ಪಿಸಿ. ಐ ಲೈಕ್ ಇಟ್. ಇದೇ ಪೌರುಷವನ್ನು ನಿಮ್ಮ ಕೆಲಸದಲ್ಲಿ ತೋರಿಸಿದ್ರೆ ಇಷ್ಟೊತ್ತಿಗೆ ನನ್ನಂತ ಯಶಸ್ವಿ ಪುರುಷರ ಲಿಸ್ಟ್ನಲ್ಲಿ ಸೇರ್ತಿದ್ರಿ. ಜೊನಿ ಸಾಕ್ ನೆಲೆಸಿ, ಅವ್ರಿಗೆ ಯಾಕೆ ಹೊಡಿತಿದ್ದೀರಾ? ಅವ್ರು ಹೇಳ್ತಿರೋದ್ರಲ್ಲಿ ಅರ್ಥ ಇದೆ, ಅವ್ರ ಮಾತನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಕೆಲಸ ಮಾಡ್ತಿಲ್ಲ ಅನ್ನೋ ಒಂದೇ ಒಂದು ಸಣ್ಣ ಕಾರಣಕ್ಕೆ ಇಷ್ಟೆಲ್ಲ ಅವಮಾನ ಮಾಡೋ ಅಗತ್ಯ ಇತ್ತ? ಮತ್ತಿನ್ನೆಂತ ಅವಮಾನ ಮಾಡದೆ ನಿಮ್ಮನ್ನ ಅಂಬಾರಿಯ ಮೇಲೆ ಕೂರಿಸಿ ಸನ್ಮಾನ ಮಾಡಿಸ್ಬೇಕಿತ್ತ? ಇನ್ನಾದರೂ ಅವಮಾನವನ್ನು ಎದುರಿಸಿ ಸನ್ಮಾನ ಮಾಡಿಸಿಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ, ಇಲ್ಲ ಅಂದ್ರೆ ನಾನೇ ನಿಮ್ಮನ್ನು ಉಚ್ಚಾಸ್ಪತ್ರೆಗೆ ಸೇರಿಸ್ತೇನೆ. ಪುಟ್ಟಮಲ್ಲಿಯವರೇ, ನಿಮ್ ಗೌಡ್ರು ಮಾಡ್ತಿರೋ ಸರಿ ಇಲ್ಲ. ನೀವೇ ಅವ್ರಿಗೆ ಬುದ್ಧಿ ಹೇಳ್ತೀರಾ ಇಲ್ಲ ನಾನೇ ಅವ್ರಿಗೆ ಬುದ್ಧಿ ಕಲಿಸ್ಬೇಕು? ಮಾಯಿಕಾರ ಏನಿದ್ರು ಅಪ್ಪಸ್ಬಾರ, ನಮ್ಮ ಬಾಬಣ್ಣ ಏನ್ ಮಾಡಿದ್ರು? ಇವತ್ತು ಮಧುರ ಅಂಕಲ್ ಅಡಿಗೆ ಮಾಡಿಸ್ಕೊಂಡು ಅಂಗಡಿಗೆ ತರಿಸ್ಕೊಂಡಿದ್ದಾರೆ. ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಅವಳು ನನ್ಗೆ ಒಂದಿನ ತಿಂಡಿ ಆಗ್ಲಿ ಊಟ ಆಗ್ಲಿ ಮಾಡ್ಕೊಟ್ಟಿಲ್ಲ. ಅಂತದ್ರಲ್ಲಿ ಇವ್ರಿಗೆ ಮಾಡ್ಕೊಟ್ರೆ ನನಗೆ ಕೋಪ ಬರುತ್ತಾ ಇಲ್ವಾ? ಅಡಿಗೆ ಮಾಡ್ಕೊಟ್ಟಿರೋದಕ್ಕೆ ಅನ್ಸುತ್ತೆ ನಮ್ಮ ಬಾಬಣ್ಣ ಮಧ್ಯಾಹ್ನ ಊಟಕ್ಕೆ ಬರ್ನಿಲ್ಲ. ನೀವು ಈಗಲೇ ಅವ್ರಿಗೆ ಬುದ್ಧಿ ಹೇಳಿಲ್ಲ ಅಂದ್ರೆ ಅವ್ರು ಇನ್ಮೇಲೆ ಪರ್ಮನೆಂಟ್ ಆಗಿ ಮನೆಯಿಂದ ಊಟನೇ ಮಾಡೋದ್ ಬಿಟ್ಬಿಡ್ತಾರೆ. ಬರ್ಬೇಕು ಸಿಂಹಾದ್ರಿಯ ಸಿಂಹ ಶ್ರೀರಾಮಚಂದ್ರ ಗೌಡ್ರು, ಸ್ವಾಗತ ಸುಸ್ವಾಗತ. ಏನಣ್ಣ ಇವತ್ ಇಪ್ಪಟ್ಟಿ ಮರ್ಯಾದೆ ಕೊಡ್ತಾ ಇದ್ದಾರೆ? ನಿಮ್ಮಂತ ಮೂರ್ನ ಬಿಟ್ಟವ್ರಿಗೆ ಮರ್ಯಾದೆ ಬೇರೆ ಕೇಳು. ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವೇನ್ರಿ? ನಿಮಗ್ ನನ್ನ ಹೆಂಡತಿ ಮಾಡಿದ ಅಡುಗೆನೆ ಬೇಕಾ? ಪಾಪ ಅವ್ರು ಮಾಡ್ಕೊಟ್ ಕಳಿಸ್ದಾಗ ತಿಂದೇ ಇರಕ್ಕಾದ ಎಷ್ಟು ಪಸಂದ್ ಆಗಿತ್ತು ಅಂದ್ರೆ ಸೋಫಾ ಕೈ ತೊಳ್ಕೊಂಡ್ರು ವಾಸನೆ ಹೋಗಿಲ್ಲ. ಮೂಸ್ ನೋಡಿ, ಯಾಕೆ ನಿಮ್ಗೆ ಕೊಡ್ನಿಲ್ವಾ? ನಿಮ್ಗೆ ಎಂತ ಮಾಡಿರೋದು, ನಾನು ಯಾಕ್ರಿ ತಿನ್ಲಿ? ಅಂತ ಕರ್ಮ ನನ್ಗೇನು ಬಂದಿಲ್ಲ, ಬೇಕಿದ್ರೆ ನಾನೇ ಮಾಡ್ಕೊಂಡು ತಿಂತೀನಿ. ಅದಕ್ಕೆ ಬಿಡಿ, ನಿಮ್ಗೆ ಮಧುರ ಅವ್ರ ಕೈ ರುಚಿ ಗೊತ್ತಿಲ್ಲ. ಒಂದ್ಸತ ಅಡಗ ಮಾಡಿಸ್ಕೊಂಡ್ ತಿನ್ನಿ, ಮಾರನ ದಿನದಿಂದ ನೀವು ಅಡಗ ಮಾಡೋದಕ್ಕೆ ತಲೆನೂ ಹಾಕಲ್ಲ. ದಿನ ಅವ್ರ ಕಲೆ ಅಡುಗೆ ಮಾಡಿಸ್ಕೊಂಡು ತಿಂತಿದ್ದಾರೆ. ನೋಡಿದ್ರ ಪುಟ್ಟಮಲ್ಲಿ ಅವರೇ, ನಿಮ್ ಮುಂದೆನ ನನ್ನ ಹೆಂಡತಿ ಕೈ ರುಚಿನ ಹೇಗೆ ಹೊಗಳುತ್ತಿದ್ದಾರೆ ಅಂತ ಯಾಕೆ ಸುಮ್ಮನೆ ಇದ್ರೆ ಮಾತಾಡಿ. ಬಾಬಣ್ಣ, ನೀವು ಮಾಡ್ತಾ ಇರೋದು ಒಂಚೂರು ಸರಿ ಇಲ್ಲ. ಇಷ್ಟು ವರ್ಷದಿಂದ ನಾನು ನಿಮ್ಗೆ ಅಡುಗೆ ಮಾಡಾಕ್ತೀನಿ, ಒಂದಿನ ಹೊಗಳಿಲ್ಲ. ಇವತ್ತು ಮಧುರ ಅವ್ರು ಅಡುಗೆ ಮಾಡ್ಕೊಟ್ರು ಅಂತ ನನ್ ಮುಂದೆ ಹೊಗಳ್ತಾ ಇದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಅಮ್ಮ ಪುಟ್ಟಮಲ್ಲಿ, ನೀನು ನನ್ನನ್ನು ಕೊಯ್ತಾ ಇದ್ದಾಮೆ. ನೀವಾಗದಕ್ಕೆ ಬೈತಾವ್ನಿ, ಬೇರೆ ಯಾರಾದ್ರೂ ಆಗಿದ್ರೆ ಪೊರ್ಕೆಲ್ ಪೂಜೆ ಮಾಡ್ತಾ ಇದ್ದೆ. ಊರ್ಗೂ ಮಾಡಿ ಪುಟ್ಟಮಲ್ಲಿ ಅವ್ರೆ, ಆಗ್ಲೇ ಬುದ್ಧಿ ಬರೋದು, ಇಲ್ಲ ಅಂದ್ರೆ ನನ್ನನ್ನು ಕಲ್ಲಾಕ್ ಬಿಡ್ತಾರೆ. ಚಂದನವ್ರೆ, ನಮ್ ಬಾಬಣ್ಣಗೆ ನನಗ್ ಬೈತೀನಿ ಅನ್ಕಂಡ್ರಿಯ? ಅವ್ರೇನು ತಪ್ಪು ಮಾಡ್ಲಿಲ್ಲ. ಇದೇನ್ ಪುಟ್ಟಮಲ್ಲಿ ಅವ್ರೆ, ಇಷ್ಟೊತ್ತು ಬಾಯಿಗೆ ಬಂದಂಗೆ ಬೈದು ಈಗ ಇವ್ರನ್ನೇ ಹೊಗಳ್ತಿದ್ದೀರಾ? ನಮ್ ಬಾಬಣ್ಣಗೆ ಬೈದ್ರೆ ನೀವ್ ಹೆಂಗ್ ಕಯಾಕ್ ಮಾಡ್ತೀರಿ ಅಂತ ನೋಡ್ಬೇಕಿತ್ತು, ಅದಕ್ಕೆ ಈ ತರ ನಾಟಕ ಮಾಡ್ದಿ. ಅಮ್ಮ ಪುಟ್ಟಮಲ್ಲಿ, ಅದು ಗಯಾಕ್ಟ್ ಅಲ್ಲ ಕಮ್ಮಿ, ರಿಯಾಕ್ಟ್ ಹಿಡಿದ್ರೆ ಚಾಡ. ಬಾಬಣ್ಣಗೆ ಊಟ ಕಳ್ಸ್ಕೊಳಕ್ಕಿಂತ ಮುಂಚೆ ಮಧುರ ಅವರು ನನಗ್ ಫೋನ್ ಮಾಡಿದ್ರು, ಅವ್ರ ಆಸೆಗೆ ತಣ್ಣೀರ್ ಹಚ್ಬೇಕು ಅಂತ ನಾನು ಅಂದೆ. ಅಂದ್ರೆ ನೀವೆಲ್ಲ ಸೇರಿ ನನ್ಗೆ ಅವಮಾನ ಮಾಡ್ಬೇಕು ಅಂತಾನೆ ಈ ರೀತಿ ಪ್ಲಾನ್ ಮಾಡಿದ್ದೀರಾ? ಅದು ಮಾನ ಇರೋರ್ಗೆ ಅಣ್ಣಪ್ಪನವ್ರೆ, ನಿಮ್ ತರ 3, 6, 9 ಬಿಟ್ಟವ್ರಿಗೆ ಅಲ್ಲ, ಜೀವನ ಹಾಳು ಮಾಡಕ್ಕೆ ಅಂತಾನೆ ನಿಮ್ ಡ್ಯಾಡು ಹುಟ್ಟುಬಿಟ್ಟಿದಾರೆ. ಸಾರಿ, ಐ ಆಮ್ ವೆರಿ ಸಾರಿ. ನಿಮ್ ಚಿಕ್ಕಮ್ಮಂಗಾಗಿರೋ ಅನ್ಯಾಯನ ಸಹಿಸ್ಕೊಳಕಾಗದೆ ಕೋಪದಲ್ಲಿ ರೀತಿ ಮಾತಾಡ್ಬಿಟ್ಟೆ. ಚಂದನ್ ಅವ್ರೆ, ನಿಮ್ ತಾವು ಒಂದ್ ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ಕೇಳಿ ಪುಟ್ಟಮಲ್ಲಿ ಅವ್ರೆ, ನೀವು ಕೇಳಲಿ ಅಂತಾನೆ ತಾನೆ ನಾನು ಇಷ್ಟು ದಿವಸದಿಂದ ಕಾಯ್ತಿರೋದು. ಬೇಜಾರು ಯಾಕೆ ಮಾಡ್ಕೊಳ್ಳಿ, ಮನ್ಸಲ್ಲಿ ಏನಾದ್ರೂ ಇಟ್ಕೋಬಾರ್ದು. ಕೇಳಿ ಕೇಳಿ, ಮುದುಕರಾಗವ್ರೆ ಅಂತ ಹೆಂಗ್ ಕಂಡಿಡಿಯೋದು, ಅದ್ರ ಲಕ್ಷಣ ಏನು? ವಯಸ್ಸಿರೋರ್ ಬಗ್ಗೆ ಕೇಳಿ ಅಂದ್ರೆ ವಯಸ್ಸಾದವ್ರ ಬಗ್ಗೆ ಕೇಳ್ತಿದ್ದಾರೆ. ಇವ್ರಿಂದ ಬಿದ್ರೆ ನಾನು ಮುದುಕಾಗ್ಬಿಡ್ತೀನಿ ಅಷ್ಟೇ.
ಕುಟುಂಬಲ್ಲಿಯವರೇ, ವಯಸ್ಸಾಗಿರೋದ್ರ ಮೊದಲನೇ ಲಕ್ಷಣ ಇಲ್ಲಿ 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 ಕೂದಲು ಬೆಳ್ಳಗಾಗುತ್ತೆ. ನನಗಿನ್ನೂ ವಯಸ್ಸಾಗಿಲ್ಲ ಪುಟ್ಟಮಲ್ಲಿಯವರೇ. ನೀವು ಬೂದ್ಗನ್ನಡಿ ಹಾಕೊಂಡು ಹುಡುಕಿದ್ರು ನನ್ನ ತಲೆಯಲ್ಲಿ ಒಂದೇ ಒಂದು ಬಿಳಿ ಕೂದಲು ಸಿಗಲ್ಲ. ಚಂದನ್ ಅವರೇ, ಎರಡನೇ ಲಕ್ಷಣ ಏನು ಅಂತ ಹೇಳಿ? ಎರಡನೇ ಲಕ್ಷಣ ಹಲ್ಲು ಶಕ್ತಿ ಕಳ್ಕೊಳ್ಳೋದು. ಗಟ್ಟಿಯಾಗಿರೋ ಪದಾರ್ಥ ಕೊಟ್ರೆ ತಿನ್ನಕ್ಕಾಗಲ್ಲ, ಏನಾದ್ರೂ ತಣ್ಣಗಿರೋದು ಕೊಟ್ರೆ ಹಲ್ಲು ಜುಮ್ ಜುಮ್ ಅನ್ನುತ್ತೆ ಅಂತಾರೆ. ಕೆಲವೊಬ್ರಿಗೆ ಹಲ್ಲೆಲ್ಲ ಉದುರೋಗಿ ನಿಮ್ ಚಿಕ್ಕಪ್ಪ ಒಂಥರ ಹಲ್ಸೆ ಟಾಕ್ಸ್ಕೊಂಡಿರ್ತಾರೆ. ಚಂದನ್ ಅವರೇ, ನಿಮ್ಮನ್ನು ಗಟ್ಟಿಯಾಗಿದವ ಪುಟ್ಟಮಲ್ಲಿಯವರೇ. ನಿಮ್ಮ ಅನುಮಾನನ ನಾನು ಈಗಲೇ ಕ್ಲಿಯರ್ ಮಾಡ್ತೀನಿ. ನಮ್ಮ ಆಭರಣ ಬಂದ್ಮೇಲೆ ಈ ಕಬ್ಬನ್ನ ತಿನ್ನಕ್ ಕೊಟ್ಬಿಟ್ಟು ಅವರಲ್ಲೂ ಗಟ್ಟಿಯಾಗಿದವ ಇಲ್ವಾ ಅಂತ ಪರೀಕ್ಷೆ ಮಾಡ್ತೀನಿ. ಪರೀಕ್ಷೆ ಮಾಡಿ, ನಾನು ನಿಮ್ಗೋಸ್ಕರ ಕಾಯ್ತಿರ್ತೀನಿ. ನಿಮ್ ತೀರ್ಮಾನಕ್ಕೋಸ್ಕರ ಕಾಯ್ತಿರ್ತೀನಿ ಅಂದೆ. ಶಂಕರೇಶ್ವರ, ಮದು ಹೊಟ್ಟೆಲಿ ಬಿಟ್ಟು ಐಸ್ ಕ್ರೀಮ್ ತಿಕ್ತು ಅಂತ ತಿಂದ್ಬಿಟ್ಟು ನೋಡಿದ್ರೆ ಅಲ್ಲಿ ನಾವು ಶುರು ಆಗ್ಬಿಡ್ತಲ್ಲಪ್ಪ, ಪ್ರಾಣ ಹೋಗಾಯ್ತದೆ. ಐಸ್ ಕ್ರೀಮ್ ಬೇಕಾ? ಬೇಡ ಕೂಡ, ನೀನೇ ತಿನ್. ನೀನು ತಿನ್ನೋ ಅಷ್ಟನ ಇದೇ ಫಸ್ಟ್ ಟೈಮ್ ಬೇಡ ಅಂದಿರೋದು? ಅಚ್ಚಾ ಆಗ್ಲೇ ತಿಂದ? ಅಣ್ಣ ಬಾಳೆಹಣ್ಣು, ತಿನ್ನು ಇಲ್ಲ ಮಾತಾಡು, ಎರಡೆರಡು ಕೆಲಸ ಒಟ್ಟೊಟ್ಟು ಮಾಡಬೇಡ. ಅಣ್ಣ ಇದು ನನ್ನ ಟ್ಯಾಲೆಂಟು, ನಿನ್ನಗಿಲ್ಲ ಅಂದ್ರೆ ನಾನು ಮಾಡ್ಬಾರ್ದಾ? ಅಣ್ಣ ಬಾಳೆಹಣ್ಣು ತಗೋದು ಬುಟ್ಟ ಅಂದ್ರೆ ಕಟ್ರ ಚಡ್ಡಿ ಉದುರೋ ಬಿಡ್ಬೇಕು. ನನ್ನ ಕಷ್ಟ ನನಗೆ ಸುಮ್ಮನೆ ಹೋಗ್ಬಿಡ. ಅದೇನ್ ಕಷ್ಟ ಹೇಳೋಣ, ಅದನ್ನ ದೂರ ಮಾಡ್ಬಿಡ್ತೀನಿ. ನೀನೇ ನನ್ನ ಕಷ್ಟ ಒಟ್ಟಗೂ ದೂರ್ಕ. ಹಂಗಾರೆ ಅವ್ವಯ್ಯ ಫೋನ್ ಮಾಡಿ ಹೇಳ್ತೀನಿ. ಅವ್ವಯ್ಯ ಹೂ ಅಂದ್ರೆ ಉದರ ಹಂಗ ಬಸ್ ಹತ್ಕಂಡಿ ಹಿಂದಿರ್ದಂಗ ಓಡ್ಬಿಡ್ತೀನಿ. ನನ್ ಚಿನ್ನ ಬಂಗಾರ ನೀನೇ ನನ್ ಬೆಳಿ ಬಾಳೆಹಣ್ಣು ಕೂಡ, ಸುಮ್ನೆ ಆಟಗುಳಿ ಮಾಡ್ದಿ ಅಂತ ಸೀರಿಯಸ್ ಆಗಿ ತಗೊಂಡ್ಬಿಡದಾ? ನಾನು ಆಟಗುಳಿ ಮಾಡ್ದಿ ಅದನ್ನ ನೀನ್ ಸೀರಿಯಸ್ ಆಗಿ ತಗೊಂಡ್ಬಿಡದಾ? ಅಯ್ಯೋ ಕೊಟ್ಟೆ ತಗೋ. ಎಟ್ಟಿಲ್ ಎಲ್ಲ ನನ್ನ ಉರಿದು ಮುಕ್ಕೋರೆ ಆಗ್ಬಿಟ್ರು. ಜೊತೆಗೆ ಅನ್ನೋ ಬೇರೆ ಪೊಂಗಲೆ ಮಂಡಪ್ಪ, ನೀನೇ ನನ್ನ ಕಾಪಾಡ್ಬೇಕು ತಂದೆ. ಬಣ್ಣ ನಿಮ್ಗೋಸ್ಕರ ಏನೋ ತಂದೇವ್ನಿ, ಅದೇನು ಅಂತ ಹೇಳಿ ನೋಡವು. ಅಮ್ಮ ಪುಟ್ಮಲಿ, ನಿನ್ನಷ್ಟು ಬುದ್ಧಿವಂತ ನಾನಲ್ಲ, ಅದೇ ಅನಂತ ನೀನೇ ಹೇಳ್ಬಿಡು. ನೋಡ್ರಿಯಾ ಯಾವಾಗ್ಲೂ ನನ್ನ ತಡ್ಡಿ ಅಂತ ಇದ್ರಿ, ದಡ್ರಾರು ಅಂತ ಗೊತ್ತಾಯ್ತಾ? ಹೇಳಿಯ ಹೋಗ್ ಮನಿ ಕಳ್ಳ್ಯ. ನೋಡ್ತೀನಿ ಬಾಮಣ್ಣ, ನಿಮ್ಗೋಸ್ಕರ ಏನ್ ತಂದೇವ್ನಿ ನೋಡಿ. ಇದ್ಯಾಕಮ್ಮ ತಂದ? ಬಾಬು ಕ್ರಿಕೆಟ್ ಆಡಕ್ಕೆ ಬ್ಯಾಟ್ ಇಲ್ಲ ಅಂತಿದ್ದ, ಅದಕ್ಕೆ ತಕ ಬಂದೆ. ಕೇಳದ್ ನೋಡಿ ನಾನು ಇದ್ದ ತಿನ್ನೋಕ್ ತಂದದ್ದು. ಮತ್ತೆ ತಿನ್ನು ಮಡಿಕೊಂಡಿದೆ, ತಿನ್ ಮುಗ್ಸದಲ್ವಾ? ಇದನ್ನ ನಾ ತಿನ್ನಕಲ್ಲ, ನೀನ್ ತಿನ್ನಕ್ಕೆ? ಅಮ್ಮ ಪುಟ್ಮಲಿ, ಈಗ ಇದನ್ನೆಲ್ಲ ತಿನ್ನಕ್ ಆಗಲ್ಲ ನನಗ. ಇವಳಗ ಅಲ್ಲವು ಅಂತ ಹೇಳ್ಬಿಟ್ರೆ ಅದನ್ನ ಕಿತ್ತವ್ರಿಗೂ ಬಿಡಲ್ಲ, ಅದು ಇದು ಮಾಡಿ ಇರೋ ನನ್ನ ಅಲ್ಲೆಲ್ಲ ಉದುರಿಸ್ಬಿಡ್ತಾಳೆ. ಬಾಬಣ್ಣ ಯಾಕೆ ಸುಮ್ಮನೆ ನಿಂತ್ಕೊಬಿಟ್ರಿ, ತಗೊಳ್ಳಿ ತಿನ್ನಿ. ಆಮೇಲೆ ಪುಟ್ಮಲಿ, ಇದನ್ನ ಇವತ್ತು ತಿನ್ನಕ್ಕಾಗಲ್ಲ, ನಾಳೆಗೆ ತಿಂತೀನಿ ಮಡಗೋಗು. ಇನ್ನು ತಂದಿರೋದು ನಾಳೆಗೆ ತಿನ್ನೋಕಲ್ಲ, ಈಗಲೇ ತಿನ್ನೋಕೆ. ಈಗ ನೀವು ತಿಂದಿಲ್ಲ ಅಂದ್ರೆ ನನ್ನ ಸಾನೆ ಆಟ ಆಯ್ತದ? ಅದು ಆಟಲ್ಲ ಕಮ್ಮಿ, ಹರಟು ಹಿಡಿದ್ರಿ ಜಾಡ. ಈಗೇನು ತಿಂತೀರೋ ಇಲ್ವಾ? ಎವಳದ್ನಲ್ವಾ ಹೊಟ್ಟೆ ತುಂಬೋಗದೆ, ಇವತ್ತು ತಿನ್ನಕ್ಕಾಗಲ್ಲ, ನಾಳೆಗೆ ತಿಂತೀನಿ ಮಡಗೋಗು. ನಮ್ಮ ಬಾಬಣ್ಣಂಗೆ ಕಬ್ಬು ಅಂದ್ರೆ ಬೋ ಇಷ್ಟ, ಇವತ್ತು ಬೇಡ ಅಂತವ್ರೆ ಅಂದ್ರೆ ನಾನು ಅನ್ಕೊಂಡಂಗೆ ಇವ್ರದ್ದು ಏನಾದರೂ ನಕಲಿ ಅಲ್ಲ. ಹಂಗಾಗಕ್ಕೆ ಸಾಧ್ಯನೇ ಇಲ್ಲ, ಇನ್ನೊಂದ್ಸರಿ ಟೆಸ್ಟ್ ಮಾಡ್ಬಿಡು. ಬಾಬಣ್ಣ ಬಾಬಣ್ಣ, ನೀವು ಈ ಕಪ್ ತಿನ್ನಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಅಡುಗೆ ತಿನ್ನಿ. ಕುಕ್ಕಲ್ಲಿ ನಾನು ಅಲ್ಲಿಂದ ಉದುರಿಸ್ಬೇಕು ಅಂತ ಪಣ ತೊಟ್ಟರಂಗದೆ, ಈ ನೋವು ಯಾವುದನ್ನ ತಿನ್ನಕ್ಕಾಗಲ್ವ ಅದನ್ನೇ ಕೊಡ್ತಾಳೆ. ಬಾಬಣ್ಣ ಪುನಃ ಯಾಕೆ ಸುಮ್ಮನೆ ಆಗ್ಬಿಡ್ರಿ, ತಗೊಳ್ಳಿ ತಿನ್ನಿ. ಆಮೇಲೆ ಪುಟ್ಮಲಿ, ನಾಗ್ಲೇ ಹೇಳಿಲ್ವಾ ತಿನ್ನೋ ಕಾರ್ಯಕ್ರಮ ಈಗ ಬೇಡ, ನಾಳೆಗೆ ಮಡಿಕೋ, ಈಗ ಮನಿಕ. ಅದೆಲ್ಲ ಗೊತ್ತಿಲ್ಲ, ನೀವು ಅಡ್ಕೆ ತಿನ್ನಲೇಬೇಕು, ಇನ್ನೇನಾದ್ರೂ ತಿನ್ನಿಲ್ಲ ಅಂದ್ರೆ ನಾನು ನಿಮ್ಮ ತವ ಮಾತಾಡಲ್ಲ. ಆಯ್ತು ಕೊಡಮ್ಮೆ. ಅಡ್ಕೆನ ಚೂರ್ ಚೂರ್ ಮಾಡ್ಬಿಟ್ರಿ. ಆಮೇಲೆ ಪುಟ್ಮಲಿ, ಚೂರ್ ಚೂರ್ ಆಗಿದ್ರು ಅಡ್ಕೆ ಎಲ್ಲ ಕಮ್ಮಿ, ಡೂಪ್ಲಿಕೇಟ್ ಅಲ್ಲೋ. ನಾಳೆ ವಾಕಗ್ ಬಂದಾಗ ಆ ವಿಷಯನ ಹೇಳ್ತೀನಿ. ನೀವ್ ಇಷ್ಟೊಂದು ತಾಳ್ಮೆಯಿಂದ ಮಾತಾಡ್ತಿರಲ್ಲ, ನಿಮಗೆ ಓದೋ ಹವ್ಯಾಸ ಇದೆಯಾ? ಓದು ಅಂದ್ರೆ ನನ್ನ ಪ್ರಾಣ, ದಿನ ಒಂದಲ್ಲ ಒಂದ್ ಪುಸ್ತಕ ಓದ್ಬಿಟ್ಟೆ ಮನಿ ಕಳೋದು. ತಿಂಡಿಗ್ ಮುಂಚೆ ಭಗವದ್ಗೀತೆ, ಊಟಕ್ ಮುಂಚೆ ರಾಮಾಯಣ,
ರಾತ್ರಿ ಊಟಕ್ ಮುಂಚೆ ಮಹಾಭಾರತ ಓದ್ಬಿಟ್ಟೆ ಮನೆ ಕಳೆದು. ಯಾಕೆ ಊಟದ ಮುಂಚೆನೆ ಓದ್ತೀರ? ವಯಸ್ಸಾಯ್ತಲ್ಲ, ಉಂಡಾದ್ಮೇಲೆ ಓದಿದ್ರೆ ನಿದ್ದತ್ ಬಿಡ್ತದೆ, ಉಂಡ ಮೇಲೆ ಕವಿತೆಗಳನ್ನ ರಚಿಸ್ತಾ ಕೂತ್ಕತೀನಿ. ವಾವ್, ನೀವು ಕವಿತೆ ಬೇರೆ ಬರೀತೀರ, ಒಂದ್ ಹೇಳಿ. ನೀವು ಕೇಳಿದ ಮೇಲೆ ಒಂದೇನ 100 ಕವಿತೆ ಹೇಳ್ತೀನಿ. 100 ಬೇಡ, ಒಂದ್ ಹೇಳಿ. ಗಮನ ಇಟ್ಟು ಕೇಳಿಸ್ಕೋಬೇಕು. ಈ ಕವಿತೆ ಹೆಸರು ಚಂದ್ರನಿಗೆ ಬಣ್ಣ ಅಂತ. ನಿನ್ನೆ ರಾತ್ರಿ ನಾನು ಚಂದ್ರನಿಗೆ ಕಪ್ಪು ಬಣ್ಣದಿಂದ ಪೇಂಟ್ ಮಾಡಿದೆ. ಆಗ ಚಂದ್ರ ಹೊಳಿಲೇ ಇಲ್ಲ, ನನ್ನ ಪ್ರೀತಿಯ ಹಾಗೆ ಮಂಕಾಯಿತು. ಆಗ ಚಂದ್ರನನ್ನು ನನ್ನ ಮನೆಯ ಲಾಟಿನ್ ಮಾಡಿಕೊಂಡು ಅದರ ಮುಂದೆ ಕುಳಿತು ಮೈಸೂರು ಪಾಕ್ ತಿನ್ನುತ್ತಾ ಇದ್ದೆ. ಆಗ ಜೋರಾಗಿ ಬಿರುಗಾಳಿ ಬೀಸಿ ಲಾಟಿನ್ ಕೆಳಗೆ ಬಿತ್ತು. ನಾನು ಕತ್ತಲೆಯಲ್ಲಿ ದುಃಖಕ್ಕೊಳಗಾದೆ. ಆಗ ಬಿರುಗಾಳಿ ತಣ್ಣಗೆ ಆಯಿತು. ಆಗ ನಾನು ಮೇಲೆ ಚಂದ್ರನನ್ನು ನೋಡಿದರೆ ಅದು ನನ್ನ ಮುಖಕ್ಕೆ ಪುಪುಕ್ ಅಂತ ಉಗಿತು. ಅದಕ್ಕೆ ನಾನು ಚಂದ್ರನಿಗೆ ಬಿಳಿ ಬಣ್ಣ ಹೊಡೆದೆ. ಆಗ ಅದು ನನಗೆ ಮೇಲಿಂದಾನೇ ಮುತ್ತಿನ ಮಳೆ ಸುರಿಸ್ತು. ಗೌಡ್ರೆ, ನಿಮ್ಮ ಕವಿತೆ ಸೂಪರ್ ಆಗಿದೆ. ಹಂಗಾದ್ರೆ ಇನ್ನೊಂದು ಕವಿತೆ ಅದೇ, ಬೆಕ್ಕಿಗೆ ಗಂಟೆ ಅಂತ, ಅದನ್ನು ಹೇಳ್ಬಿಡ್ಲ್ಯಾ. ಗೌಡ್ರೆ, ನಾಳೆ ಮತ್ತೆ ಬರ್ತೀವಲ್ಲ, ಆಗ ಹೇಳಿ. ಜಾನಿ ವೇಟ್ ಮಾಡ್ತಿರ್ತಾರೆ, ಮನೆಗೆ ಹೋಗೋಣ. ಮಗು ಇಷ್ಟೊತ್ತು ಗಂಟೆ ಎಲ್ಲೆದ್ದಿದ್ದು ಮನೆ ಕಂಡಿರುತ್ತೆ. ನಿಮಗೂ ನಿದ್ದೆ ಬಂದಂಗದೆ, ನಡ್ರಿ ಮನೆ ಕಳ. ನಿಮ್ಮಟ್ಟಿಗೆ ನೀವು ಮನೆ ಕಳಿ, ನಮ್ಮಟ್ಟಿಲಿ ನಾ ಮನೆ ಕತ್ತೀನಿ. ನಮ್ಮ ಬಾಬಣ್ಣ ಹಿಂಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇಷ್ಟು ವಯಸ್ಸಾಗದೆ ಅಂತ ನನ್ನ ತಮ್ಮ ಹೇಳೇ ಇಲ್ವಲ್ಲ. ಈ ವಿಷಯ ಏನಾದರೂ ನಮ್ಮ ಡ್ಯಾಡು ಗೊತ್ತಾದ್ರೆ ನನ್ನ ಬಿಟ್ಟಿರಾ? ಹೃದಯವೇ ಬಯಸಿದೆ ನಿನ್ನನೇ. ನೀನು ಬಯಸಿ ಸಿಕ್ಕೊಟ್ಟ ಮತ್ತೆ ಸುಮ್ಮನೆ. ಆಮೇ ಪುಟ್ಮಲಿ ಪುಟ್ಮಲಿ, ತೊಂದರೆ ಇಲ್ಲ, ಮೊನ್ನೆ ಕಂಡಳಾಯ್. ಜೋನಿ, ಕಾಫಿ ರೆಡಿನಾ? ನಂಗೆ ಗ್ರೂಮಿಂಗ್ ಕ್ಲಾಸ್ಗೆ ಲೇಟ್ ಆಯ್ತು. ಕಾಫಿ ರೆಡಿ. ಥ್ಯಾಂಕ್ ಯು ಜಾನಿ. ನಂಗೆ ಕೋಲ್ಡ್ ಕಾಫಿ ಕುಡಿಬೇಕು ಅನ್ನಿಸ್ತಿದೆ, ಹೋಗಿ ಮಾಡ್ಕೊಂಬರ್ತೀರಾ ಪ್ಲೀಸ್? ಅದು ನನ್ನ ನಿನ್ನ ಮನೆ ಕೆಲಸದ ಅನ್ಕೊಂಡಿದ್ಯಾ? ಅದ್ ಮಾಡ್ಕೊಂಬನಿ ಇದ್ ಮಾಡ್ಕೊಂಬನಿ ಅನ್ನೋದಕ್ಕೆ ನಾನೇನೋ ನಿಂಗೆ ಸಹಾಯ ಆಗ್ಲಿ ಅಂತ ಮಾಡ್ತಿದ್ದೀನಿ ಅಷ್ಟೇ. ನಾನು ನಿನ್ನ ಗಂಡ ಅನ್ನೋದನ್ನ ಮರಿಬೇಡ. ಅದಕ್ಕೆ ಸುಮ್ಮನಿರೋದು? ಇಲ್ಲ ಅಂದಿದ್ರೆ? ಇಲ್ಲ ಅಂದಿದ್ರೆ ಏನು ಮಾಡ್ತಿದ್ದೆ? ನೀನು ನನಗೆ ಡೈವೋರ್ಸ್ ಕೊಡ್ತಿದ್ಯಾ? ಇನ್ನು ಬುದ್ಧಿ ಬೆಳವಣಿಗೆ ಆಗಿಲ್ಲ ಅಂತ ಆಗಾಗ ಪ್ರೂವ್ ಮಾಡ್ತಾನೆ ಇರ್ತೀರಲ್ವಾ? ನಿಮಗೆ ಒಂಚೂರು ತಾಳ್ಮೆ ಅನ್ನೋದಿಲ್ವಾ? ಅದೇ ಗೌಡ್ರನ್ನ ನೋಡಿ, ಅವ್ರ ಬಿಳಿ ಕೂದಲು ಕನ್ನಡಕ ನೋಡ್ತಿದ್ರೆ ಎದ್ ನಿಂತ್ಕೊಂಡು ಕೈ ಮುಗಿಬೇಕು ಅನ್ಸುತ್ತೆ. ಮೊದಲು ಆ ಮನುಷ್ಯನ ವಿಷಯ ನನ್ನ ಹತ್ರ ಎತ್ಬೇಡ, ಅವ್ರ ಹೆಸರು ಕೇಳಿದ್ರೆ ನಂಗೆ ಮೈಯೆಲ್ಲ ಉರಿಯುತ್ತೆ. ಹಿರಿಯರ ಬಗ್ಗೆ ಹಾಗೆಲ್ಲ ಮಾತಾಡಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ಅವ್ರಿಗೆ ಮರ್ಯಾದೆ ಕೊಡಿ. ಕೆಲ್ಸಕ್ಕೆ ಬರದೇ ಇರೋ ಮುದಿ ಗೂಬೆಗಳಿಗೆ ನಾನು ಮರ್ಯಾದೆ ಕೊಡ್ಬೇಕಾ? ಮನುಷ್ಯ ನಂಬೇಡ, ಅವ್ರು ನಾಟಕ ಮಾಡ್ತಿದ್ದಾರೆ. ನಿಮಗೆ ಈ ಜನ್ಮದಲ್ಲಿ ಬುದ್ಧಿ ಹೇಳಕ್ಕಾಗಲ್ಲ, ಏನ್ ಬೇಕಿದ್ರು ಮಾಡ್ಕೊಳ್ಳಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಚಂದನ್ ಅವರೇ, ಬಿರುಗಾಳಿ ಹೋಯ್ತು, ತಂಗಾಳಿ ಬಂತು. ಏನೋ ಮಾತಾಡ್ಕೊತಾ ಇದ್ದೀರಿ? ಫುಟ್ಬಾಲ್ ಅವರೇ, ಒಳ್ಳೆ ಟೈಮಿಗೆ ಬಂದ್ರಿ. ಈಗಷ್ಟೇ ಮೊದಲು ಗ್ರೂಮಿಂಗ್ ಕ್ಲಾಸ್ ಹೋದ್ಲು. ಅವ್ರ ಆಟೋ ಹೋಗ್ತದ ನೋಡೇ ಬಂದಿ ಅನ್ನಿ. ಹೌದಾ? ಏನ್ ಬಂದಿಶ್ಯ? ತಕೊಳ್ಳಿ ನಮ್ ಬಾಬಣ್ಣನ ಡೆತ್ ಸರ್ಟಿಫಿಕೇಟ್. ಅದನ್ನಿಷ್ಟಲ್ಲೇ ನಾನ್ ರೆಡಿ ಮಾಡ್ತೀನಿ. ಯಾನಂದ್ರಿ? ಪುಟ್ಮಲ್ ಇರೋದು ಡೆತ್ ಸರ್ಟಿಫಿಕೇಟ್ ಅಲ್ಲ, ಬರ್ತ್ ಸರ್ಟಿಫಿಕೇಟ್. ಹೇಳಿದ್ರಿ ಜಾಡ. ಇದ್ರಲ್ಲಿ ನಮ್ ಬಾಬಣ್ಣನ ವಯಸ್ಸೆಷ್ಟು ಅಂತ ಹೇಳಿ.
ಪುಟ್ಟಮಲ್ಲಿ ಅವರೇ, ಒಂದು ಖುಷಿ ವಿಷಯ, ನಮ್ ಮಾಮನ ವಯಸ್ಸು ಚಿಕ್ಕದ. ಸಾರಿ, ದುಃಖದ ವಿಷಯ. ಇದ್ರ ಪ್ರಕಾರ ನಿಮ್ ಗೌಡ್ರಿಗೆ 60 ವರ್ಷ. ಕಣ್ ಮುಚ್ಚಿದ್ರೆ ಸಾಕು, ಮನೆ ತುಂಬಾ ಹಾವು ಓಡೋದಾಗೆ ಕಾಣಿಸುತ್ತೆ. ನಾನು ಎಲ್ಲಿ ಹೋದ್ರು ಬುಸ್ ಬುಸ್ ಅಂತಾನೆ ಸೌಂಡ್ ಕೇಳಿಸ್ತಿದೆ. ಅಡುಗೆ ಮನೆಗೆ ಹೋದ್ರೆ ಕುಕ್ಕರ್ ವಿಸಿಲ್ ಕೂಗೋದ್ ಕೂಡ ಬುಸ್ ಅಂತಾನೆ ಕೇಳಿಸ್ತಿದೆ. ಈ ಟೈಮಲ್ಲಿ ವೈಬ್ರೇಷನ್ ಮಾಡೆಲ್ ಇಡೋದ್ ಬೇಕಾ? ಯಾರು ನೋಡಿ. ಹಲೋ ಅನೇಪ್ನವ್ರೆ, ನಿಮ್ ಮಟ್ಟಿಲ ಹಾವ್ ಸಿಕ್ತಾ? ಸಿಕ್ತು ನೋಡ್ರೆ, ಅದನ್ನ ಹಿಡ್ಕೊಂಡು ನಾನು ನನ್ನ ಹೆಂಡತಿ ಆಟ ಆಡ್ತಾ ಇದೀನಿ. ಜಾಯ್ನ್ ಆಗ್ಬೋದು. ಇಟ್ರಿ ಫೋನು. ನಾವಿಲ್ಲ ಹಾವು ಎದ್ರುಕೊಂಡು ಬೈದಲ್ಲಿ ಕೂತಿದ್ರೆ ಇಷ್ಟೊತ್ತಲ್ಲಿ ಫೋನ್ ಮಾಡಿ ಹಾವು ಸಿಕ್ತಾ ಅಂತ ತಮಾಷೆ ಮಾಡ್ತೀರಾ? ಅಲ್ಲ ಅಣ್ಣಪ್ಪನವ್ರೆ, ಹಾವು ನಿಮ್ಮ ಮಟ್ಟಿಲ್ ಸಿಕ್ಕಿದ್ರೆ ನಾವು ಇಲ್ಲಿ ನೆಮ್ಮದಿಯಾಗಿ ಮನೆ ಕಳವಂತ ಕೇಳಿದ್ವಿ. ತೊಂದರೆ ಇಲ್ಲ, ಸಿಕ್ಕಿದ್ಮೇಲೆ ಫೋನ್ ಮಾಡಿ. ಮನೆ ಅಂದ್ಮೇಲೆ ಬಾತ್ರೂಮ್ ಇರುತ್ತೆ, ಮೈ ನೇಮ್ ಇಸ್ ಕರಿತಿರುತ್ತೆ. ಗೌಡ್ರೆ, ಏನಾಯ್ತು, ಶೆಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀರಾ? ಅದೇನೋ ಗೊತ್ತಿಲ್ಲ ಡಾಕ್ಟ್ರೆ, ಯಾರು ನೋಡಿದ್ರು ಅವ್ನು ನೋಡ್ದಂಗೆ ಆಯ್ತದೆ. ಬಂದ್ಬಿಡ್ತಾ, ನಿಮ್ಗೂ ಬಂದ್ಬಿಡ್ತಾ. ಅದು ಹೊಸ ಕಾಯಿಲೆ, ಅದು ಅದ್ರ ಹೆಸರು ಸ್ನೇಕೋಫೋಬಿಯಾ ಅಂತ. ಬಾಬಣ್ಣ ಬದಿಕತ್ತರ್ ತಾನೆ. ಅಮ್ಮ ಪುಟ್ಮಲಿ, ಯಾಕಮ್ಮಿ ಹಿಂಗ್ ಮಾತಾಡ್ತಾ ಇದೆ? ನನಗೇನ್ ಬರ್ಬರ್ ಕಾಯಿಲೆ ಬಂದಿದ್ದ ಸಹಾಯಕ? ಗೌಡ್ರೆ, ಅದನ್ನ ಹೇಳ್ಬೇಕಾಗಿರೋದು ನಾನು, ಯಾವ್ದೊಂದು ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ. ಇದೇನ್ ಡಾಕ್ಟ್ರ್ ಹಿಂಗೆ ಹೋಗ್ಬಿಟ್ರಿ? ಓ ನಿಮಿಷ, ನಾನು ಚೆಕ್ ಮಾಡ್ತೀನಿ. ಇಲ್ಲಿ ಜೋರ ಉಸಾಡಿ. ಆವಲ್ಲ, ಇದು ಸ್ಟೆತಸ್ಕೋಪ್. ಯಾಕೋ ವರ್ಕ್ ಆಗ್ತಿಲ್ಲ ಇದು, ತಡಿ. ಡಾಕ್ಟ್ರೆ, ಯಾನ ಇದು ಗುಳಿಗೆ ಕೊಡ್ತಿದ್ದೀರಿ ಅನ್ಕೊಂಡ್ರೆ ಮಂತ್ರವಾದಿ ತರ ತಾಯ್ತ ಕಟ್ತಾ ಇದ್ದೀರಿ. ನಾನು ಗುಳಿಗೆ ಕೊಡ್ತಾ ಇದ್ರೆ ನನ್ಗೂ ಆ ಡಾಕ್ಟರ್ಗಳಿಗೂ ವ್ಯತ್ಯಾಸ ಇರಲ್ಲ, ಅದಕ್ಕೆ ನಾನು ಆಯ್ತಾ ಕಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಬರೋತ್ತಿಗೆ ತುಪ್ಪದಲ್ಲಿ ಕರೆದು ಚಕ್ಲಿ ಮಾಡಿರಿ. ಏನ್ ಗೌಡ್ರೆ, ನಿಮ್ಮ ಮನೆಗೆ ಡಾಕ್ಟರ್ ಬಂದು ಹೋಗ್ತಿದಾರೆ, ನಿಮ್ಗೆ ಅವೇನಾದ್ರೂ ಕಚ್ಚಿಬಿಡ್ತಾ? ನಾನು ಬದುಕಿರೋದು ನಿಮ್ಗೆ ಇಷ್ಟ ಇಲ್ವಾ? ಅವಕಲ್ ಕಚ್ಚಿ ಸಾಯಿಸ್ಬೇಕು ಅನ್ಕೊಂಡಿದಾರ? ಎಲ್ಲ ನಾವ್ ಅನ್ಕೊಂಡಂಗೆ ಎಲ್ಲಾಗತ್ತೆ ಬಿಡಿ ಗೌಡ್ರೆ. ಮಲ್ಲಿ ಅವ್ರೆ, ನಿನ್ನೆ ರಾತ್ರಿ ನಮ್ಮನೇಲಿ ಎಲ್ಲಿ ನೋಡಿದ್ರು ಬುಸ್ ಬುಸ್ ಅಂತ ಸೌಂಡ್ ಬರ್ತಿತ್ತು. ಮಧುರ್ ಅವ್ರೆ, ನಮ್ಮಟ್ಟಿಲು ಶೇಮ್ ಟು ಶೇಮ್. ಬಿಟ್ಟುಮನೆ ಅವ್ರದ್ದು ಶೇಮ್ ಟು ಶೇಮ್ ಅಲ್ಲ, ಸೇಮ್ ಟು ಸೇಮ್. ಹಿಡಿದ್ರೆ ಚಾಡ. ಓ ರಿಂಗ್ ಮಾಸ್ಟ್ರೆ, ಎಂತದ್ದು ನಿನ್ನ ಇಬ್ಬರ ಮನೆಯಲ್ಲಿ ರಾತ್ರಿ ಸೌಂಡ್ ಕೇಳ್ತಾ ಇತ್ತು? ರಾತ್ರಿ ಎಲ್ಲ ಹಾವಿನ ಕಾಟಕ್ಕೆ ನಾವು ಜಾಗರಣೆ ಮಾಡ್ತಿದ್ರೆ ನಿನ್ಗೆ ಕೂಗಾಟ ಕೇಳಿಸ್ತಾ ಇತ್ತಾ? ನಿಮ್ಮ ಮನೇಲಿ ಹಾವು ಅಂತ? ಐ ಲೈಕ್ ಇಟ್. ನನಗೆ ಹಾವು ಅಂದ್ರೆ ಕಂಡಾಬಟ್ಟೆ ಇಷ್ಟ. ಎಲ್ಲಿ ಉಂಟು ಮಾರೇ ಹಾವು? ತೋರಿಸಲ್ಲ ತೋರಿಸಲ್ಲ. ಸೈಲೆಂಟ್ ಸೈಲೆಂಟ್. ಅದು ಹಾವಲ್ಲ, ನನ್ನ ಮೊಬೈಲ್ನ ರಿಂಗ್ ಟೋನ್. ಐ ಲೈಕ್ ಇಟ್. ಏನಿದು ಜಾನಿ, ಚಿಕ್ಕ ಮಕ್ಳ ತರ ಟ್ಯಾಟೂ ಹಾಕ್ಸ್ಕೊಂಡ್ ಬಂದಿದ್ದೀರಾ? ಡಾರ್ಲಿಂಗ್, ನಿನ್ಗೆ ಅದಕ್ಕೆ ಬುದ್ಧಿ ಇಲ್ಲ ಅನ್ನೋದು
ಬರೀ ಟ್ಯಾಟು ಅಲ್ಲ, ಗರುಡ ರೇಖೆ. ಇದನ್ನ ಹಾಕೊಂಡ್ರೆ ಯಾವ ಹಾವು ನಮ್ಮ ಹತ್ರಕ್ಕೆ ಬರಲ್ವಂತೆ. ನಿನ್ಗೊಂದು ತಂದಿದ್ದೀನಿ, ಕೈ ಕೊಡು, ಹಾಕ್ತೀನಿ. ನಿಮಗ್ ಬುದ್ಧಿ ಇದೆಯಾ? ಗರುಡ ರೇಖೆ ಅನ್ನೋದು ಹುಡ್ಡಾಗಿಂದ ಕೈಯಲ್ಲಿರ್ಬೇಕು. ಟ್ಯಾಟು ಹಾಕ್ಸ್ಕೊಂಡಿದ ತಕ್ಷಣ ಹಾವು ಹೋಗೋದಾಗಿದ್ರೆ ಎಲ್ಲರೂ ಟ್ಯಾಟುನ ಹಾಕ್ಸ್ಕೊಂಡಿರೋರು. ಅಂಗಡಿಯವ್ನು ಇದ್ರ ಬಗ್ಗೆ ಹೇಳಲಿಲ್ವಲ್ಲ. ಅವ್ನ ಯಾಕೆ ಹೇಳ್ತಾನೆ? ಅವ್ನಿಗೆ ಬಿಸ್ನೆಸ್ ಅಷ್ಟೇ ತಲೆಯಲ್ಲಿರುತ್ತೆ. ಅದರಲ್ಲೂ ನಿಮ್ಮಂತ ಗುಗ್ಗು ಸಿಕ್ಕಿದ್ರೆ ಬಿಡ್ತಾನ? ಅವನನ್ನು ಬೈಯೋಕೆ ಕಾಯ್ತಿರ್ತೀಯ ಅಲ್ವಾ? ನೀ ಮಾಡೋ ಕೆಲ್ಸಕ್ಕೆ ನಾನಾಗಿದ್ದಕ್ಕೆ ಜಸ್ಟ್ ಬೈತಾ ಇದ್ದೀನಿ. ಬೇರೆಯವ್ರಾಗಿದ್ದೆ ನಾಲ್ಕು ಬಾರ್ಸಿರೋರು. ಜಾನಿ, ನಂಗೆ ಹಸ್ವಾಗ್ತಿದ್ದೆ, ಊಟ ತಂದ್ಕೊಡಿ. ನೀನು ಅಡುಗೆ ಮಾಡಿಲ್ವಾ? ಜಾನಿ, ಕುಕ್ಕರ್ ಬುಸ್ ಅಂದ್ರೆ ನನಗೆ ಭಯ ಆಗುತ್ತೆ. ಅದನ್ನ ನೆನಪಿಸ್ಬೇಡ ಸುಮ್ಮನಿರು ಮಧು. ಈ ಪುಂಗಿದಾಸ ಎಲ್ಲ ಹಾಳಾಗೋದ್ನೋ.